फ्रेंड्स वेलकम टू भूमिका किचन नान भूमिका सुदर्शन इवत्तु बेल्लुल्ली चटनी माडोदु हेगे अंत नोडोण ज्वर बंदि बाय केटिदाग ई चटनी हाकोंडु तिंद्रंतू तुंबाने रुचि आगिरुत्ते जोतेगे बेल्लुल्ली तुंबाने आरोग्यकरवागिरुवंत ಐಟಮ್ ಕೊಲೆಸ್ಟ್ರಾಲ್ ಗೆ ಎಲ್ಲದಕ್ಕೂ ಒಳ್ಳೆಯದು ಬನ್ನಿ ಇದನ್ನು ಉಪಯೋಗಿಸ್ಕೊಂಡು ಇವತ್ತು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸ್ಟವ್ ಆನ್ ಮಾಡಿಕೊಂಡು ಬಾಂಡ್ಲಿಯೊಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ 1 ಕಪ್ ಅಷ್ಟು ಬಿಡಿಸಿರುವಂತ ಬೆಳ್ಳುಳ್ಳಿ 3 ದಪ್ಪ ಸೈಜ್ ಗುಂಡೆ ಹಾಕೊಂಡಿದ್ದೀನಿ 100 ml ಕಪ್ ಅಲ್ಲಿ 1 ಕಪ್ ಅಷ್ಟು ಜೊತೆಯಲ್ಲೇ 1 ಇಂಚ್ ಶುಂಠಿನ ಈ ತರ ದಪ್ಪ ದಪ್ಪ ಕಟ್ ಮಾಡಿ ಹಾಕೊಂಡಿದ್ದೀನಿ ಲೋ ಫ್ಲೇಮ್ ಅಲ್ಲಿ ಬೆಳ್ಳುಳ್ಳಿನ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಿದೆ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಜೀರಿಗೆ ಜೊತೆಯಲ್ಲಿ 1 ಗರಿ ಕರಿಬೇವಿನ ಸೊಪ್ಪು ಹುಣಸೆಹಣ್ಣು ದಪ್ಪ ಗೋಲಿ ಗಾತ್ರದ್ದು ಇದಿಷ್ಟು ನಾನು ಲೋ ಫ್ಲೇಮ್ ಅಲ್ಲಿ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಲೋ ಫ್ಲೇಮ್ ಅಲ್ಲಿ ಎಲ್ಲಾನು ಫ್ರೈ ಮಾಡ್ಕೊಳ್ತಾ ಇದೀನಿ ಗಮ್ ಅಂತ ವಾಸನೆ ಬರ್ತಾ ಇದೆ ಕೊನೆಯಲ್ಲಿ ಇನ್ನೊಂದು ನಿಮಿಷ ಫ್ರೈ ಮಾಡಬೇಕು ಅಂತಾಗ ಬ್ಯಾಡಗಿ ಮೆಣಸಿನಕಾಯಿ 8 ರಿಂದ 9 ನೀವು ಈ ಜಾಗದಲ್ಲಿ ಅರ್ಧ ಬ್ಯಾಡಗಿ ಅರ್ಧ ಗುಂಟೂರು ಕೂಡ ಹಾಕಬಹುದು ಬ್ಯಾಡಗಿ ಹಾಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿ ಆಗಬೇಕು ಅಂತಂದ್ರೆ ನೀವು ಗುಂಟೂರು ಮೆಣಸಿನಕಾಯಿ ಹಾಕೊಳ್ಳಿ ಇದನ್ನ 1 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಕೊನೆಯಲ್ಲಿ ಅರ್ಧ ಟೀಸ್ಪೂನ್ ಅಷ್ಟು ಇಂಗ್ ಹಾಕೊಳ್ತಾ ಇದೀನಿ ಇಂಗ್ ಹಾಕೊಂಡು ಜಸ್ಟ್ ಒಂದ ಸಲ ಹಿಂಗ್ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರು ಬಿಸಿಗೇನೆ ಇಂಗ್ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಸ್ಟವ್ ಆಫ್ ಮಾಡಿದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದೆಲ್ಲ ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ ನೀವು ಇದೇನಪ್ಪ ಇಷ್ಟೊಂದು ಎಣ್ಣೆ ಹಾಕೊಂಡಿದ್ದಾರೆ ಅಂತ ಅನ್ಕೋಬಹುದು ಈ ಎಣ್ಣೆನೇ ಒಂಥರ ಪ್ರಿಸರ್ವೇಟಿವ್ ಇದ್ದಂಗೆ ಈ ಚಟ್ನಿ ಬೆಳ್ಳುಳ್ಳಿ ಚಟ್ನಿಗೆ ಯಾಕೆಂದ್ರೆ ತುಂಬಾ ದಿನ ನಾವು ಸ್ಟೋರ್ ಮಾಡ್ತೀವಿ ಈ ಚಟ್ನಿನ ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ ಕಡಾಯಲ್ಲೇ ಎಲ್ಲ ಬಿಟ್ಟಿದ್ದೆ ಎಲ್ಲ ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ ಎಲ್ಲ ಒಳ್ಳೆ ಕ್ರಿಸ್ಪಿಯಾಗಿ ಆಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ ಇದನ್ನ ಲಿಡ್ ಕ್ಲೋಸ್ ಮಾಡ್ಕೊಂಡು ಫಸ್ಟ್ ಇದನ್ನ ಪೌಡರ್ ಮಾಡ್ಕೊಂಡಣ ಒಂದು ಚೂರು ನೀರು ಏನು ಹಾಕೊಳ್ಳದೆ ಎಣ್ಣೆ ನಾವು ಹಾಕೊಂಡು ಫ್ರೈ ಮಾಡಿದ್ವಲ್ಲ ಅದರಿಂದನೇ ಈ ತರ ಒಂದು ಮುದ್ದೆ ತರ ಆಗಿದೆ ನಿಮಗೆ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಸಿ ಎಣ್ಣೆ ಯಾವುದೇ ರೀತಿ ಕಾಯಿಸಿಲ್ಲ ಏನು ಮಾಡಿಲ್ಲ 2 ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇವಾಗ ಈ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ನೀರಾಗಲಿ ಏನು ಒಂದು ಮಿಕ್ಸರ್ ಜಾರರಲ್ಲಿ ಒಂದು ಚೂರು ಇರಬಾರದು ಅವಾಗ ಇದನ್ನು ನೀವು ತುಂಬ ದಿನ ಸ್ಟೋರ್ ಮಾಡ್ಬೋದು ಇವಾಗ ಪೂರ್ತಿ ಗ್ರೈಂಡ್ ಮಾಡ್ಕೊಳ್ತೀನಿ ನೈಸಾಗಿ ಇದನ್ನು ಹಸಿ ಎಣ್ಣೆ ಹಾಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಯಾವುದೇ ರೀತಿ ನೀರು ಉಪಯೋಗಿಸ್ಬೇಡಿ ಇವಾಗಲೇ ಹೇಳ್ತಾ ಇದ್ದೀನಿ ನೀರು ಉಪಯೋಗಿಸಿದ್ರೆ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕೆ ಆಗಲ್ಲ ಹಸಿ ಎಣ್ಣೆ ಹಾಕೊಂಡು ರುಬ್ಬಿರೋದ್ರಿಂದ ಅದೇ ಒಂಥರ ಪ್ರಿಸರ್ವೇಟಿವ್ ಥರ 2 ತಿಂಗಳು ಹೊರಗಡೆನೇ ನಾವು ಸ್ಟೋರ್ ಮಾಡ್ಬೋದು 6 ತಿಂಗಳವರೆಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಈ ಚಟ್ನಿ ಒಂದ್ಸಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ರೊಟ್ಟಿ ದೋಸೆ ಚಪಾತಿ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು ಮೊಸರನ್ನು ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಸರ್ವ್ ಮಾಡೋದಕ್ಕೆ ಬೆಳ್ಳುಳ್ಳಿ ಚಟ್ನಿ ರೆಡಿ ಇದೆ ನೋಡಿದ್ರಲ್ಲ ಬೆಳ್ಳುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ಇದನ್ನು ಒಂದ್ಸಲ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ 6 ತಿಂಗಳವರೆಗೂ ಉಪಯೋಗಿಸ್ಬೋದು ಒಂದು ಏರ್ ಟೈಟ್ ಕಂಟೈನರಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು ಯಾವುದೇ ನೀರಂಶ ಏನು ಇಲ್ಲದೇ ಇರೋ ಹಾಗೆ ನೀರು ಹಾಕಿರೋ ಸ್ಪೂನ್ ಆಗಲಿ ಏನೂ ಉಪಯೋಗಿಸ್ಬಾರ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ 70% ಮೆಂಬರ್ಸು ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಆದ್ರೆ ಮಾಡಿಕೊಂಡ್ರೆ ನಮಗೂ ಒಂದು ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ನಮ್ಮ ಚಾನಲ್ ಕೂಡ ಬೆಳೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಲೋ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ